ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಶಾಸ್ತ್ರಿಗಳೇ ಮೊದಲ ಆರು ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ ಅದ್ರ ಜೊತೆಗೆ ಅಮ್ಮ ಸೋಮವಾರದ ಒಂದು ಪ್ರಭಾವಗಳು ಈ ರಾಶಿಗಳ ಮೇಲೆ ಹೇಗೆ ಪರಿಣಾಮವನ್ನು ಬೀರುತ್ತೆ ತಿಳಿಸ್ಕೊಡೋದಾದ್ರೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗೃಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ವೃಷಭ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು ಮಿಥುನ ರಾಶಿಯಲ್ಲಿ ಕುಜ ಕರ್ಕಟಕ ರಾಶಿಯಲ್ಲಿ ಬುಧ ಸಿಂಹರಾಶಿಯಲ್ಲಿ ರವಿ ಹಾಗೂ ಚಂದ್ರ ಒಟ್ಟಾಗಿದ್ದಾರಲ್ಲಿ ರವಿಚಂದ್ರ ಒಟ್ಟಾದ್ರೇನೆ ಅಮಾವಾಸ್ಯೆ ಇನ್ನು ಕೇತು ಹಾಗೂ ಶುಕ್ರರಿದ್ದಾರೆ ಅದು ಕನ್ಯಾ ರಾಶಿಯಲ್ಲಿ ಈ ದಿವಸ ಮಾಂದೆ ಉದಿಯಾಗಿದೆ ಅದು ಧನುಸ್ಸು ರಾಶಿಯಲ್ಲಿ ಇನ್ನು ಕುಂಭರಾಶಿಯಲ್ಲಿ ಮೀನ ಮೀನರಾಶಿಯಲ್ಲಿ ರಾಹು ಈ ರೀತಿ ಗ್ರಹಗಳೆಲ್ಲ ಚದುರಿರುವಾಗ ಯಾವ ರಾಶಿಗೆ ಯಾವ ಫಲ ಗಮನಿಸ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಈ ದಿವಸ ಕುಟುಂಬದಲ್ಲಿ ಒಂದು ಸಹಕಾರ ಉಂಟಾಗುತ್ತೆ ನಿಮ್ಮ ವಾಗ್ಬಲ ಮಾತಿನ ಬಲದಿಂದ ತುಂಬ ಅನುಕೂಲ ಉಂಟಾಗುತ್ತೆ ವೃತ್ತಿಯಲ್ಲಿ ಅನುಕೂಲ ಇದೆ ಈ ದಿವಸ ಉತ್ತಮರ ಯಾರು ಉತ್ತಮ ಉತ್ತಮೋತ್ತಮೋ ಅಂತ ಅನ್ನಿಸ್ ಅನ್ನಿಸ್ತಾರೋ ಅವರ ಒಂದು ಪರಿಚಯವಾಗುತ್ತೆ ಚೆನ್ನಾಗಿದೆ ಹೆಚ್ಚಿನ ಅನುಕೂಲವೇ ಇದೆ ಈ ದಿವಸ ಸ್ವಲ್ಪ ಮಟ್ಟಿಗೆ ನಿಮಗೆ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಬಹುದು ಸ್ವಲ್ಪ ಹುಷಾರು ಇದರ ನಿವಾರಣೆಗೆ ಅಮ್ಮನವರ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ರುದ್ರಾಭಿಷೇಕ ಮಾಡಿಸಿ ಇನ್ನು ವೃಷಭರಾಶಿ ಈ ದಿವಸ ಈ ದಿವಸ ಸ್ವಲ್ಪ ಮಾತು ಕಠಿಣವಾಗುತ್ತೆ ಕಠಿಣ ವಾಕ್ ಪಾರುಶ್ಯ ಅಂತಿವಲ್ಲ ಮತ್ತು ಈ ದಿವಸ ಸ್ವಲ್ಪ ಈ ಜಗಳ ಸಿಟ್ಟು ಇವುಗಳಿಂದಾಗಿ ನಿಮ್ಮ ವ್ಯಕ್ತಿತ್ವ ನಿಮ್ಮ ಇದೆಲ್ಲ ಹಾಳಾಗುತ್ತೆ ಹುಷಾರಾಗಿರಲಿ ಸಮಾಧಾನ ಇರಲಿ ಈ ದಿವಸ ಸ್ತ್ರೀಯರಿಗೆ ನಷ್ಟ ಸ್ವಲ್ಪ ಕಷ್ಟ ವ್ಯಥೆ ಸಂಕಟ ಆಲೋಚನೆ ಜಾಸ್ತಿ ಸ್ವಲ್ಪ ವೀಕ್ ಆಗಿದೆ ಈ ದಿವಸ ಪ್ರಾರ್ಥನೆಗೆ ತಾವು ತಪ್ಪದೇ ಒಂದು ದುರ್ಗಾ ಸನ್ನಿಧಾನದಲ್ಲಿ ಒಂದು ಪಂಚಾಮೃತ ಸೇವೆ ಮಾಡಿಸಿ ಒಳ್ಳೆಯದಾಗುತ್ತೆ ಮಿಥುನ್ ರಾಶಿಯವರಿಗೆ ದಿವಸ ನೋಡಿ ಕುಜ ಜನ್ಮದಲ್ಲಿದ್ದಾಗ ಅಕ್ಷತ ತನೋಹು ಅಂತ ಶರೀರಕ್ಕೆ ಗಾಯಗಳಾಗೋದು ಪೆಟ್ಟು ಬೀಳೋದು ಬೆಂಕಿ ಸಂಬಂಧಿ ಹೆಣ್ಮಕ್ಳು ಅಡುಗೆ ಮನೆಯಲ್ಲಿ ಬಹಳ ಹುಷಾರಾಗಿರಬೇಕು ಈ ದಿವಸ ಮಾಂದಿ ದೃಷ್ಟಿ ಬೇರೆ ಇದೆ ಹೀಗಾಗಿ ಅವಘಡಗಳು ಸಂಭವಿಸುತ್ತೆ ದೃಷ್ಟಿ ದೋಷ ಅಂತ ಇದು ಮನೆಗೂ ಶರೀರಕ್ಕೂ ಆಗಬಹುದು ಹುಷಾರಾಗಿರಿ ಈ ದಿವಸ ಸಂಗಾತಿಯಲ್ಲಿ ಮನಸ್ತಾಪಗಳು ಭಿನ್ನಾಭಿಪ್ರಾಯಗಳು ಬರುತ್ತೆ ವ್ಯಾಪಾರದಲ್ಲಿ ಮೋಸಗಳಾಗುವ ಸಾಧ್ಯತೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಈ ಅಮಾವಾಸ್ಯೆ ಈ ದಿವಸ ಸಹೋದರಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಕಸಿ ಬಿಸಿ ಹಣಕಾಸಿನ ವಿಚಾರದಲ್ಲಿ ಸೂಚಿಸ್ತಾ ಇದೆ ಇದರ ನಿವಾರಣೆಗೆ ಈ ದಿವಸ ನರಸಿಂಹ ಪ್ರಾರ್ಥನೆ ಮಾಡೋದು ತುಂಬ ಒಳ್ಳೆಯದು ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ಈ ದಿವಸ ಸ್ವಲ್ಪ ವೀಕ್ ಆಗಿದೆ ಕುಟುಂಬದಲ್ಲಿ ಹಣ ಸಹಾಯ ಎಲ್ಲ ಚೆನ್ನಾಗಿದೆ ಆದರೆ ಆರೋಗ್ಯ ಸ್ವಲ್ಪ ಬಾಧೆ ಈ ದಿವಸ ಸಾಲ ಇತ್ಯಾದಿಗಳಲ್ಲಿ ಸಿಕ್ಕಾಕ್ಕೊಳ್ಳೋದು ತೊಡಗಾಗೋದು ಇಂಥದ್ದೊಂದು ಸಾಧ್ಯತೆ ಇದೆ ಹುಷಾರು ಒಂದೇ ನಾವು ಗೌರಿ ಗಣಪತಿ ಇತ್ಯಾದಿ ಎಲ್ಲ ಹಬ್ಬಗಳು ಹರಡಿದ್ದಾವೆ ಇವುಗಳ ಒತ್ತಡದಲ್ಲಿ ನೀವು ಇನ್ನೇನೋ ಸಾಲ ಮತ್ತೊಂದು ಮಗದೊಂದು ಮಾಡಿಕೊಂಡು ವ್ಯಥಪಡಬೇಡಿ ಈ ದಿವಸ ಪ್ರಾರ್ಥನೆಗೆ ನೀವು ಪಿತೃದೇವತೆಗಳ ಸ್ಮರಣೆ ಮಾಡಿಕೊಳ್ಳಿ ಬಹಳ ಒಳ್ಳೆಯದು ಇನ್ನು ಸಿಂಹರಾಶಿಯವರಿಗೆ ಈ ದಿವಸ ದೇಹ ಬಲ ಚೆನ್ನಾಗಿದೆ ವ್ಯಯ ಇದೆ ಅತಿಯಾದ ಖರ್ಚು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪ ಬರ್ತದೆ ಕೆಲಸದಲ್ಲಿ ಅಷ್ಟೇ ಸ್ವಲ್ಪ ಪರಿಶ್ರಮ ಇದೆ ಅನುಕೂಲ ಇಲ್ಲ ಅಂತಲ್ಲ ಹೆಚ್ಚಿನ ಒತ್ತಡ ಇದೆ ಇನ್ನೂ ಸ್ವಲ್ಪ ಬಲ ಬರಬೇಕು ನಿಮಗೆ ಪ್ರಾರ್ಥನೆಗೆ ಈ ದಿವಸ ಈ ದಿವಸ ನೀವು ನೋಡಿ ಗುರು ಸೇವೆಯನ್ನು ಮಾಡೋದರಿಂದ ಗುರು ಪ್ರಾರ್ಥನೆ ಮಾಡೋದರಿಂದ ಬಹಳ ಒಳ್ಳೆಯದು ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ದಿವಸ ಈ ದಿವಸ ಲಾಭದಾಯಕವಾಗಿದೆ ವೃತ್ತಿಯಲ್ಲಿ ಅದರಲ್ಲೂ ಈ ಅಡ್ಮಿನಿಸ್ಟ್ರೇಷನ್ ಆ ಸ್ಥಳದಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ಇನ್ನು ಈ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ ಬಂಧು ಮಿತ್ರರಲ್ಲಿ ಸ್ವಲ್ಪ ಮಾತಿನ ಕಲಹ ಅಸಮಾಧಾನ ಸೂಚಿಸ್ತಾ ಇದೆ ಹುಷಾರು ಈ ದಿವಸ ನೀವು ಕೂಡ ಗುರು ಸನ್ನಿಧಾನಕ್ಕೆ ಸ್ವಲ್ಪ ಕ್ಷೀರ ಸಮರ್ಪಣೆ ಹಾಲಿನ ಸಮರ್ಪಣೆ ಒಳ್ಳೆಯದು ಇನ್ನುಳಿದ ಆರು ರಾಶಿಗಳ ಫಲಾಫಲಗಳನ್ನ ಕೇಳಿ ತಿಳ್ಕೋತೀನಿ ಶಾಸ್ತ್ರಿಗಳೇ ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್